ಹಾಫ್ ಸೆಂಚುರಿ ಆಯ್ತು, ಸೆಂಚುರಿ ಆಯ್ತು, ಇದೀಗ ಒಂದೂವರೆ ಸೆಂಚುರಿಯನ್ನ ಬಾರಿಸಿದೆ ಈರುಳ್ಳಿ ಬೆಲೆ. ಹಾಫ್ ಸೆಂಚುರಿ ಆಯ್ತು, ಸೆಂಚುರಿ ಆಯ್ತು, ಇದೀಗ ಒಂದೂವರೆ ಸೆಂಚುರಿಯನ್ನ ಬಾರಿಸಿದೆ ಈರುಳ್ಳಿ ಬೆಲೆ. ದ್ವಿಶತಕದತ್ತ ಈರುಳ್ಳಿ ಬೆಲೆ ದಾಪುಗಾಲನ್ನ ಇಡ್ತಾ ಇದೆ. ಬೆಳಗಾವಿ ಎಪಿಎಂಸಿ ಮಾರುಕಟ್ಟೆಯಲ್ಲೇ ಕೆಜಿ ಈರುಳ್ಳಿಗೆ 150 ರೂಪಾಯಿ ಆಗಿದೆ. ಇದೀಗ ಒಂದೂವರೆ ಸೆಂಚುರಿಯನ್ನ ಬಾರಿಸಿದೆ ಈರುಳ್ಳಿ ಬೆಲೆ. ಬೆಳಗಾವಿ ಮಾರುಕಟ್ಟೆಯಲ್ಲೇ ಕೆಜಿ ಈರುಳ್ಳಿಗೆ 150 ರೂಪಾಯಿ ಆಗಿದೆ. ದಿನೇ ದಿನೇ ಏರಿಕೆಯಾಗ್ತಾನೆ ಇದೆ ಈರುಳ್ಳಿ ಬೆಲೆ. ಒಂದು ರೀತಿಯಲ್ಲಿ ಗ್ರಾಹಕರ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇದೆ. ರೈತರು ವ್ಯಾಪಾರಿಗಳಿಗೆ ಪನ್ನೀರಾದ್ರೆ ಗ್ರಾಹಕರಿಗೆ ಮಾತ್ರ ಕಣ್ಣೀರನ್ನ ತರಿಸ್ತಾ ಇದೆ. ಹಿಂದೆಂದೂ ಕಂಡು ಕೇಳರಿಯದ ಈರುಳ್ಳಿ ರೇಟ್ ಆಗಿರುವಂತದ್ದು 150 ರೂಪಾಯಿ ಕೆಜಿಗೆ ಆಗಿದೆ. ಈರುಳ್ಳಿ ಬೆಲೆಯಲ್ಲಿ ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಹೆಣ್ಮಕ್ಳಂತೂ ಹೇಗಪ್ಪ ಈರುಳ್ಳಿಯನ್ನ ಕೊಂಡ್ಕೊಳ್ಳೋದು, ಹೇಗಪ್ಪ ಸಾಂಬಾರ್ ಮಾಡೋದು, ಹೇಗಪ್ಪ ಮಸಾಲೆಯನ್ನ ರುಬ್ಬೋದು ಅಂತ ಹೇಳ್ತಾ ಇದ್ರೆ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಇದೀಗ 150 ರೂಪಾಯಿ ಆಗಿದೆ. ಇನ್ನಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಪ್ರತಿಯೊಬ್ಬ ಮಹಿಳಾ ಮಂಡಿಗಳು ಕೂಡ ಪ್ರತಿನಿತ್ಯವೂ ಕೇಳ್ತಾ ಇರುವಂತಹ ಪ್ರಶ್ನೆ, ಈರುಳ್ಳಿ ರೇಟು ಯಾವಾಗ ಕಡಿಮೆಯಾಗುತ್ತೆ, ಯಾವಾಗ ನಾವು ಈರುಳ್ಳಿಯನ್ನ ಈಸಿಯಾಗಿ ತೆಗೆದುಕೊಳ್ಳೋದು, ಚಿನ್ನದ ರೇಟ್ ಆಗ್ಬಿಟ್ಟಿದೆಯಲ್ಲಪ್ಪ ಈರುಳ್ಳಿಗೆ ಅಂತ ಹೇಳಿದೀಗ ಪ್ರತಿ ದಿನವೂ ಕೂಡ ಒಂದು ರೀತಿಯಲ್ಲಿ ಅಡುಗೆ ಮಾಡುವ ಟೈಮ್ನಲ್ಲಿ ಟೆನ್ಷನ್ನಲ್ಲಿ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ದಿಲೀಪ್. ದಿಲೀಪ್, ಹಾಫ್ ಸೆಂಚುರಿ ಆಯ್ತು, ಇದೀಗ ಸೆಂಚುರಿ ಆಯ್ತು, ಜೊತೆಗೆ ಈಗ ಸದ್ಯ ಒಂದೂವರೆ ಸೆಂಚುರಿಯನ್ನ ಬಾರಿಸಿದೆ ಈರುಳ್ಳಿ ಬೆಲೆ. ಹೌದು, ಈಗಾಗಲೇ ಏನಂತಾರೆ 150 ಹೆಚ್ಚು ರೂಪಾಯಿಗಳಿಗೆ ಮಾರಾಟ ಆಗ್ತಿರೋ ಈರುಳ್ಳಿ ಬೆಳೆ ಬೆಳಗಾವಿ ನಗರ ಮತ್ತು ಜಿಲ್ಲೆಯಾದ್ಯಂತ ಬಹಳಷ್ಟು ಫೇಮಸ್ ಆಗದೆ ಇರುವಂತದ್ದು. ಈರುಳ್ಳಿ ನೋಡಿದ ತಕ್ಷಣ ಕಣ್ಣೀರು ಬರುವ ಪರಿಸ್ಥಿತಿಯನ್ನು ಕೂಡ ಈಗಾಗಲೇ ಬೆಳಗಾವಿ ನಗರದಲ್ಲಿ ಜನ ಮಾತಾಡ್ತಿದ್ದಾರೆ. ಆದ್ರೆ ಒಂದ್ ಕಡೆ ದಲ್ಲಾಳಿಗಳ ಕೈಗೇನೆ ಏನೆಲ್ಲ ದುಡ್ಡು ಹೋಗ್ತಾ ಇದೆ ಹಾಗೆ ಅಂತೇಳಿ ಒಂದು ಆರೋಪ ಕೂಡ ಇರುವಂತದ್ದು. ನಾವು ಯಾವಾಗ ಕಡಿಮೆಯಾಗುತ್ತೆ ಅನ್ನೋ ಪ್ರಶ್ನೆಯನ್ನ ಮಹಿಳೆಯರು ಕೇಳ್ತಾ ಇದಾರೆ. ಹೌದು, ಈಗಲೇ ಮಹಿಳೆಯರು ಗೃಹಿಣಿಯರು ಕೇಳ್ತಾ ಇದಾರೆ ಏನಂತಂದ್ರೆ ಯಾವಾಗ ಈರುಳ್ಳಿ ಬೆಲೆ ಕಡಿಮೆ ಆಗುತ್ತೆ. ಯಾಕಂತಂದ್ರೆ ಎಲ್ಲ ಮಾರುಕಟ್ಟೆಗೆ ಹೋದಾಗ ಕೂಡ 150 ರೂಪಾಯಿಗಿಂತ ಮೇಲ್ಗಡೆ ಏನು ಅದು ಮಾರ್ತಾ ಇರುವಂತದ್ದು. 150 ಹೆಚ್ಚು ರೂಪಾಯಿಗಳಿಂದ ಈರುಳ್ಳಿ ಮಾರ್ತಾ ಇರೋದ್ರಿಂದ ಬೆಳಗಾವಿ ನಗರ ಜಿಲ್ಲೆಯಲ್ಲಿ ಬಹಳಷ್ಟು ಜನ ಈಗ ಯಾವಾಗ ಕಡಿಮೆ ಆಗಿತ್ತಪ್ಪ ಈ ರೇಟು, ಯಾವಾಗ ಈ ರೇಟ್ ಕಡಿಮೆ ಆಗುತ್ತೆ ಅಂತ ಕೇಳ್ತಾ ಇರುವಂತ ಸಮಯ. ಬೆಳಗಾವಿಯಲ್ಲಿ ಇಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಗಿರೋದು ಒಂದು ರೀತಿಯಲ್ಲಿ ಆಶ್ಚರ್ಯ, ಏನ್ ಕಾರಣ ಅಂತ ಹೇಳಿ. ಇದು ಬೆಳಗಾವಿಯಿಂದ ಗೋಕಾಕ್ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಏನಂತಂದ್ರೆ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಹೊರಬರ್ತಾ ಇರುವಂತ, ಜೊತೆಗೆ ಮಹಾರಾಷ್ಟ್ರ ಮತ್ತೆ ಕರ್ನಾಟಕ ಮತ್ತೆ ಗೋವಾ ಸಂಪರ್ಕ ಮಾಡ್ತಕ್ಕಂತ ಏನ್ ಬೆಳಗಾವಿ ನಗರದ ಇಲ್ಲಿ ಬಹಳಷ್ಟು ಕಡೆ ಜನ ಬರ್ತಾ ಇರೋದ್ರೆ ಈ ಒಂದು ಈರುಳ್ಳಿ ಬೆಲೆ ಹೆಚ್ಚಾಗಿರುವಂತದ್ದು ಅಂತ ಕೂಡ ಹೇಳ್ತಾ ಇದ್ದಾರೆ ನಾವು. ಓಕೆ, ಥ್ಯಾಂಕ್ ಯು ದಿಲೀಪ್. ಐನೂರು ರೂಪಾಯಿ ಫುಡ್ ಅನ್ನ ಆರ್ಡರ್ ಮಾಡಿದ್ರೆ 1 ಕೆಜಿ ಈರುಳ್ಳಿ ಫ್ರೀ ಸಿಗುತ್ತಂತೆ. ಹಾಗಾದ್ರೆ ಎಲ್ಲಿ ಯಾವ ರೀತಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಬರ್ತಾ ಇದೆ. 500 ರೂಪಾಯಿಗೆ ಇಲ್ಲಿ ಫುಡ್ ಆರ್ಡರ್ ಮಾಡಿದ್ರೆ 1 ಕೆಜಿ ಈರುಳ್ಳಿ ಫ್ರೀ ಆಗಿ ಸಿಗುತ್ತಂತೆ. ಬಾಗಲಕೋಟೆಯಲ್ಲಿ ಗ್ರಾಹಕರಿಗೆ ಬಂಪರ್ ಕೊಡುಗೆಯನ್ನ ನೀಡಲಾಗ್ತಾ ಇದೆ. ವ್ಯಾಪಾರ ವೃದ್ಧಿಗೆ ಉಚಿತವಾಗಿ ಈರುಳ್ಳಿ ಅಸ್ತ್ರವನ್ನ ಪ್ರಯೋಗ ಮಾಡಲಾಗ್ತಿದೆ. ಹೋಟೆಲ್ ಪಕ್ವಾನ್ನಿಂದ ಈರುಳ್ಳಿ ಈ ರೀತಿಯಾಗಿ ಕೊಡುಗೆಯಲ್ಲಿ ಸಿಗ್ತಾ ಇರುವಂತದ್ದು. ಮನೆ ಮನೆಗೆ ಆಹಾರ ಪೂರೈಕೆ ಮಾಡುವಂತಹ ಹೋಟೆಲ್ ಪಕ್ವಾನ್, ಆಹಾರದ ಜೊತೆ ಈರುಳ್ಳಿ ಪ್ಯಾಕೆಟ್ ಸಹ ಮನೆಗೆ ತಲುಪಿಸ್ತಾ ಇದ್ದಾರೆ ಹೋಟೆಲ್ ಸಿಬ್ಬಂದಿ. ನೀವು ಕ್ಯಾಶುವಲ್ ಆಗಿ ಇದು ಮಾಡಿ 500 ರೂಪಾಯಿಗೆ ಫುಡ್ ಅನ್ನ ಆರ್ಡರ್ ಮಾಡಿದ್ರೆ 1 ಕೆಜಿ ಈರುಳ್ಳಿ ಫ್ರೀ ಅಂತ ಹೇಳಿ ಒಂದು ವಿಶೇಷವಾದ ಕೊಡುಗೆಯನ್ನ ಕೊಡ್ತಾ ಇದ್ರೆ ಬಾಗಲಕೋಟೆಯಲ್ಲಿ ಗ್ರಾಹಕರಿಗೆ ಒಂದು ರೀತಿಯಲ್ಲಿ ಬಂಪರ್ ಕೊಡುಗೆ ಅಂತಾನೆ ಹೇಳ್ಬೋದು. ವ್ಯಾಪಾರ ವೃದ್ಧಿಗೆ ಉಚಿತವಾಗಿ ಈರುಳ್ಳಿ ಅಸ್ತ್ರವನ್ನ ಇದೀಗ ಹೋಟೆಲ್ ಸಿಬ್ಬಂದಿ ಬಳಸ್ತಾ ಇರುವಂತದ್ದು. ಹೋಟೆಲ್ ಪಕ್ವಾನ್ನಿಂದ ಈರುಳ್ಳಿಯನ್ನ ಕೊಡುಗೆಯಾಗಿ ಕೊಡಲಾಗ್ತಾ ಇದೆ. 500 ರೂಪಾಯಿಗೆ ನೀವು ಏನೇ ಫುಡ್ ಅನ್ನ ಆರ್ಡರ್ ಮಾಡಿ ಅದರ ಜೊತೆಗೆ 1 ಕೆಜಿ ಈರುಳ್ಳಿಯನ್ನ ಕಳಿಸ್ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ 150 ರೂಪಾಯಿ ಆಗಿದೆ ಅಂತ ಹೇಳುವಾಗ ಅವು ಹಬ್ಬ 500 ರೂಪಾಯಿಗೆ
ಫುಡ್ ಆರ್ಡರ್ ಮಾಡಿದ್ರು ಪರವಾಗಿಲ್ಲ, ಒಂದು ಕೆ ಜಿ ಈರುಳ್ಳಿ ಸಿಗುತ್ತೆ ಅಂತ ಹೇಳಿ ಜನರು ಕೂಡ ಬಂದು ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಾ. ಮನೆ ಮನೆಗೆ ಆಹಾರ ಪೂರೈಕೆ ಮಾಡುವ ಹೋಟೆಲ್ ಇದು, ಆಹಾರದ ಜೊತೆ ಈರುಳ್ಳಿ ಪ್ಯಾಕೆಟ್ ಸಹ ಮನೆಗೆ ತಲುಪಿಸ್ತಾ ಇದ್ದಾರೆ ಹೋಟೆಲ್ ಸಿಬ್ಬಂದಿ. ಹಿಂದೆಂದೂ ಕೂಡ ಈ ರೀತಿಯ ವಾತಾವರಣ ನಾವು ಕಂಡಿರಲಿಲ್ಲ, ಬಟ್ ಈಗ ಎಲ್ಲವೂ ಕೂಡ ವಿಶೇಷವಾಗಿ ಕಾಣ ಸಿಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ರವಿ. ರವಿ, ಒಂದು ರೀತಿಯಲ್ಲಿ ವಿಶೇಷವಾದ ಬಂಪರ್ ಕೊಡುಗೆಯನ್ನೇ ಕೊಡ್ತಾ ಇದ್ದಾರೆ ಹಾಗಾದ್ರೆ ಹೋಟೆಲ್ನಿಂದ. ಹೌದು ಯಶೋಧ, ಇದೇನು ಈರುಳ್ಳಿ ಬೆಲೆಯನ್ನ ಏನು ಗಗನಕ್ಕೇರಿದೆ ಈರುಳ್ಳಿ ಬೆಳೆ, ಇದನ್ನೇ ಒಂದು ಅಸ್ತ್ರವನ್ನಾಗಿಸ್ಕೊಂಡಿರ್ತಕ್ಕಂತ ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿರ್ತಕ್ಕಂತ ಒಂದು ಪಾಕ್ವಾನ್ ಹೋಟೆಲ್ ಇದು. ಈ ಪಾಕ್ವಾನ್ ಹೋಟೆಲ್ ನಲ್ಲಿ ಎಲ್ಲಾ ವೆಜ್ ತಿಂಡಿ ತಿನಿಸುಗಳು ಸಿಗ್ತವೆ. ಆದ್ರೆ ಅಲ್ಲಿ ಪಾರ್ಸೆಲ್ ಗಳನ್ನ ಏನು ಯಾವ್ದೇ ಫುಡ್ ಆರ್ಡರ್ ಗಳನ್ನ ಕೊಟ್ರೆ ಸುಮಾರು 500 ರೂಪಾಯಿ ಏನು 500 ರೂಪಾಯಿದಷ್ಟು ಏನಾದ್ರೂ ಅವ್ರದ್ದು ಬಿಲ್ ಆದ್ರೆ ಅವರಿಗೆ 1 ಕೆಜಿ ಈರುಳ್ಳಿಯನ್ನ ಫ್ರೀಯಾಗಿ ಕೊಡೋ ಒಂದು ಯೋಜನೆಯನ್ನ ಸ್ಟ್ರಾಟಜಿಯನ್ನು ಇವರು ಹಮ್ಮಿಕೊಂಡಿರ್ತಕ್ಕಂಥದ್ದು. ಮತ್ತೆ ಅಷ್ಟೇ ಅಲ್ಲದೆ ಅಲ್ಲಿ ಬರ್ತಕ್ಕಂಥ ರೆಸ್ಟೋರೆಂಟ್ ಗಳಿಗೆ ಬರ್ತಕ್ಕಂಥ ಗ್ರಾಹಕರಿಗೆ ಉಚಿತವಾಗಿ ಒಂದು ಸಸಿಯನ್ನು ಕೂಡ ಕೊಡ್ತಾ ಇದ್ದಾರೆ ಗೋ ಗ್ರೀನ್ ಅನ್ನೋ ಕಾನ್ಸೆಪ್ಟ್ ಅಡಿಯಲ್ಲಿ. ಇದು ನಿಜಕ್ಕೂ ಒಂಥರ ಅಚ್ಚರಿಯನ್ನು ಮೂಡಿಸಿದೆ ಮತ್ತೆ ವಿಶೇಷವಾಗಿರ್ತಕ್ಕಂಥದ್ದು ಯಶೋಧ. ಓಕೆ, ಥ್ಯಾಂಕ್ ಯು ರವಿ.